ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ರಸಪ್ರಶ್ನೆ ಸಂಚಿಕೆ 98ಕ್ಕೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಭಾರತದ ಸಂವಿಧಾನದ ಬಗ್ಗೆ ಪ್ರಮುಖವಾದಂತಹ ಪ್ರಶ್ನೋತ್ತರಗಳನ್ನು ನೋಡೋಣ. ಹಾಗಾದರೆ ಬನ್ನಿ, ಮೊದಲೇ ಪ್ರಶ್ನೆಗಳೇ, ಈ ಕೆಳಗಿನ ಯಾವ ವರ್ಷದಲ್ಲಿ ನಾವು ಮೊದಲ ರಾಜ್ಯಪಾಲ ಅಥವಾ ಗವರ್ನರ್ ಅಂತ ಏನು ಕರಿತೀವಿ ಈ ಒಂದು ಹುದ್ದೆಯನ್ನು ಕಾಣ್ಬೋದಾಗ್ಯದ? ಆಪ್ಷನ್ ಎ 1753, ಬಿ 1757, ಸಿ 1674, ಆಪ್ಷನ್ ಡಿ 1857. ಸೊ ಗೆಳೆಯರು, ಇಲ್ಲಿ ಸರಿಯಾದ ಉತ್ತರ ಏನು ಅಂತಂದ್ರೆ ಅದು ಆಪ್ಷನ್ ಬಿ ಆಗಿರುತ್ತೆ ಗೆಳೆಯರು, 1757 ಅಂತಕ್ಕಂಥದ್ದು. ರಾಜ್ಯಪಾಲರ ಹುದ್ದೆಯು ಭಾರತಕ್ಕೆ ಹೊಸತೇನಲ್ಲ. ಬ್ರಿಟಿಷ್ ಆಡಳಿತದಲ್ಲಿ ಏನಂದರೆ 1757ರಲ್ಲಿ ಮೊದಲ ಬಾರಿಗೆ ರಾಜ್ಯಪಾಲರ ಹುದ್ದೆಯನ್ನು ಸೃಷ್ಟಿಸಲಾಗಿತ್ತು. ಇದನ್ನು ಗವರ್ನರ್ ಎಂದು ಕರೆಯಲಾಯಿತು. ಈ ಒಂದು ಹುದ್ದೆ ಏನಿದೆಲ್ಲ, ಇದು ಬ್ರಿಟಿಷ್ ಸರ್ಕಾರವು ರಾಜ್ಯಗಳ ಕೇಂದ್ರಗಳೊಂದಿಗೆ ನಿಯಂತ್ರಣ ಹೊಂದಲು ಸೃಷ್ಟಿಯಾದಂಥದ್ದಾಗಿತ್ತು. ಹಾಗಾದರೆ ಮೊದಲ ಗವರ್ನರ್ ಯಾರು ಅಂತಂದರೆ ರಾಬರ್ಟ್ ಕ್ಲೈವ್ ಆಗಿರ್ತಾರೆ ಗೆಳೆಯರೆ, ರಾಬರ್ಟ್ ಕ್ಲೈವ್. 7ನೇ ಪ್ರಶ್ನೆ, ಕರ್ನಾಟಕದ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಯಾವುದು? ಈ ಆಯ್ಕೆಗಳನ್ನು ನೋಡುತ್ತಿದ್ರೆ ಇಲ್ಲಿ ಸರಿಯಾದ ಆಯ್ಕೆ ಬಂದುಬಿಟ್ಟು ಆಪ್ಷನ್ ಡಿ ಆಗಿರುತ್ತೆ ಗೆಳೆಯರೆ, ಮೇಲಿನ ಮೂರು ಹೌದು ಅಂತಕ್ಕಂಥದ್ದು. ಇಲ್ಲಿ ಸಾಮಾನ್ಯವಾಗಿ ನೋಡಿ, ಅನುಗ್ರಹ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ಮುಖ್ಯಮಂತ್ರಿಯವರ ಗೃಹ ಕಚೇರಿಗೆ ಹೊಂದಿಕೊಂಡಂತಿರುವಂಥ ಒಂದು ಅಧಿಕೃತ ನಿವಾಸವಾಗಿರ್ತದೆ. ಇನ್ನು ಕೃಷ್ಣ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳ ಗೃಹ ಕಚೇರಿಯಾಗಿದ್ದು ಇದರಲ್ಲಿ ಮುಖ್ಯಮಂತ್ರಿಗಳು ವಾಸ್ತವ್ಯವನ್ನು ಹೂಡ್ತಾರೆ ಅಂತಕ್ಕಂಥದ್ದು. ಮೂರನೇದಾಗಿ ಕಾವೇರಿ, ಇದು ಕೂಡ ಇವರ ಒಂದು ನಿವಾಸವಾಗಿರ್ತದೆ. 3ನೇ ಪ್ರಶ್ನೆ, ರಾಜ್ಯದ ಅಡ್ವೊಕೇಟ್ ಜನರಲರ ಅಧಿಕಾರಾವಧಿ ಎಷ್ಟು? ಇಲ್ಲಿ ನೋಡ್ತಾ ಇದ್ದೀರಾ ಆಯ್ಕೆಗಳನ್ನು. ಸೊ ಈ ಒಂದು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅದು ಆಪ್ಷನ್ ಡಿ ಆಗಿರುತ್ತೆ ಗೆಳೆಯರೆ, ಮೇಲಿನ ಯಾವುದೂ ಅಲ್ಲ ಅಂತಕ್ಕಂಥದ್ದು. ಭಾರತದ ಸಂವಿಧಾನದಲ್ಲಿ ಅಡ್ವೊಕೇಟ್ ಜನರಲರ ಒಂದು ಅಧಿಕಾರಾವಧಿಯನ್ನು ನಿಗದಿಪಡಿಸಲಾಗಿಲ್ಲ. ಸಂವಿಧಾನದ 165 ಭಾಗ 3ನೇ ವಿಧಿ ಅನ್ವಯ ರಾಜ್ಯಪಾಲರ ಇಚ್ಛೆ ಇರುವವರಿಗೆ ಇವರು ಅಧಿಕಾರದಲ್ಲಿರ್ತಾರೆ ಅಂತಕ್ಕಂಥದ್ದು. 4ನೇ ಪ್ರಶ್ನೆ, ಅಡ್ವೊಕೇಟ್ ಜನರಲರು ತಮ್ಮ ರಾಜೀನಾಮೆಯನ್ನು ಈ ಕಡೆಗಿನ ಯಾರಿಗೆ ನೀಡ್ತಾರೆ ಅಂತಕ್ಕಂಥದ್ದು. ಸೊ ಈ ಒಂದು 4 ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಬಂದುಬಿಟ್ಟು ಆಪ್ಷನ್ ಸಿ ಆಗಿತ್ತು, ರಾಜ್ಯಪಾಲರಿಗೆ. ಭಾರತ ಸಂವಿಧಾನದಲ್ಲಿ ಅಡ್ವೊಕೇಟ್ ಜನರಲರು ತಮ್ಮ ಒಂದು ರಾಜೀನಾಮೆಯನ್ನು ರಾಜ್ಯಪಾಲರಿಗೆ ನೀಡ್ತಾರೆ. ಇವರನ್ನು ತೆಗೆದುಹಾಕುವ ಬಗ್ಗೆ ಎಲ್ಲಿ ಕೂಡ ನಮೂದಿಸಿಲ್ಲ. ಆದರೆ ಇವರು ರಾಜೀನಾಮೆ ಪತ್ರವನ್ನು ಮಾತ್ರ ರಾಜ್ಯಪಾಲರಿಗೆ ನೀಡ್ತಾರೆ ಅಂತಕ್ಕಂಥದ್ದು ಉತ್ತರ ಆಗಿತ್ತು. ಕರ್ನಾಟಕದ ಮೊದಲ ರಾಜ್ಯಪಾಲರು ಯಾರು? ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಡಿ ಆಗಿರುತ್ತೆ ಗೆಳೆಯರೆ, ಜಯಚಾಮರಾಜೇಂದ್ರ ಒಡೆಯರ್ ಅಂತಕ್ಕಂಥವ್ರು. ಇವರು ಕರ್ನಾಟಕದ ಮೊದಲ ರಾಜ್ಯಪಾಲರಾಗಿರ್ತಾರೆ. ಇವರು ಮೈಸೂರು ಸಂಸ್ಥಾನದ 25ನೇ ಹಾಗೂ ಕೊನೆಯ ಮಹಾರಾಜ. ಇನ್ನು ಇವರು ಮೈಸೂರು ರಾಜ್ಯದ ಮೊದಲ ರಾಜ್ಯಪಾಲರಾಗಿದ್ದರು. 1956ರಿಂದ 1964ರವರೆಗೆ ಕಾರ್ಯವನ್ನು ನಿರ್ವಹಿಸಿದ್ದರು. 6ನೇ ಪ್ರಶ್ನೆಗಳಿವೆ, ಮುಖ್ಯಮಂತ್ರಿಗಳ ನೇಮಕದ ಬಗ್ಗೆ ಈ ಕಡೆಗಿನ ಯಾವ ವಿಧಿ ನಮಗೆ ತಿಳಿಸ್ತದೆ ಅನ್ನುವಂಥದ್ದು. ಸೊ ಆಯ್ಕೆಗಳನ್ನು ನೋಡ್ತಿದ್ರೆ ಇದರಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ ಆಗಿರುತ್ತೆ, 164 ಭಾಗ 1 ಅಂತಕ್ಕಂಥದ್ದು. ಈ ಒಂದು ವಿಧಿ ಏನಪ್ಪ ಅಂದರೆ ತಿಳಿಸುವಂತೆ ರಾಜ್ಯಪಾಲರು ರಾಜ್ಯದ ಮುಖ್ಯಮಂತ್ರಿಗಳನ್ನು ನೇಮಕ ಮಾಡಬಹುದು ಮತ್ತು ಮಂತ್ರಿಗಳ ಒಂದು ಸಲಹೆ ಮೇರೆಗೆ ಇತರೆ ಮಂತ್ರಿಗಳನ್ನು ನೇಮಕ ಮಾಡ್ಬೋದಾಗಿರ್ತದೆ. ಇನ್ನು ಮಂತ್ರಿಗಳು ರಾಜ್ಯಪಾಲರ ಇಚ್ಛೆ ಇರುವವರಿಗೆ ಪದವಿಯಲ್ಲಿ ಇರಬಹುದಾಗಿರ್ತದೆ. ನನಸಾಗದ ಕನಸು, ಇದು ಈ ಕೆಳಗಿನ ಯಾವ ಮುಖ್ಯಮಂತ್ರಿಯವರ ಆತ್ಮಚರಿತ್ರೆಯಾಗಿರುತ್ತದೆ? ಸೊ ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ ಗೆಳೆಯರೆ, ಕಡಿದಾಳ ಮಂಜಪ್ಪ ಎನ್ನುವಂಥದ್ದು. ಇವರು ಉಳುವವನೇ ಒಡೆ ಎಂಬ ಒಂದು ಕಾಯ್ದೆಯನ್ನು ರಾಜ್ಯದಲ್ಲಿ ಜಾರಿಗೆ ತಂದಿದ್ದರು. ಸೊ ಇದು ಇವರ ಒಂದು ಆತ್ಮಚರಿತ್ರೆಯಾಗಿತ್ತು. ಯಾವುದು ಅಂತಂದರೆ ನನಸಾಗದ ಕನಸು ಎಂತಕ್ಕಂಥದ್ದು. ಸರಿನಾ, ಮುಂದಿನ ಪ್ರಶ್ನೆ, ಈ ಕೆಳಗಿನ ವಾರ ಯಾರ ಕಾಲದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಗೆ ಬಂತು ಎಂತಕ್ಕಂಥದ್ದು. ಸೊ ಈ ಒಂದು 4 ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತಂದರೆ ಅದು ಆಪ್ಷನ್ ಸಿ ಆಗಿರುತ್ತೆ ಗೆಳೆಯರೆ, ವೀರೇಂದ್ರ ಪಾಟೀಲ್ ಎಂತಕ್ಕಂಥದ್ದು. ಇವರು 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದರು. ಇನ್ನು ಇವರ ಒಂದು ಅಧಿಕಾರ ಅವಧಿ ಅಂತಂದರೆ 1968ರಿಂದ 1971ರವರೆಗೆ, 18 ವರ್ಷಗಳ ನಂತರ ಮತ್ತೆ 1989ರಿಂದ 1990ರವರೆಗೆ ಈ ಒಂದು ಕಾರ್ಯವನ್ನು ನಿರ್ವಹಿಸಿದ್ದರು. 9ನೇ ಪ್ರಶ್ನೆಗಳೇ, ಈ ಕೆಳಗಿನ ಯಾವ ಮುಖ್ಯಮಂತ್ರಿಯನ್ನು ಆಧುನಿಕ ಕರ್ನಾಟಕದ ನಿರ್ಮಾಪಕರು ಎಂದು ಕರೆಯಲಾಗಿದೆ? ಸೊ ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಅದು ಎ ಆಗಿರುತ್ತೆ ಗೆಳೆಯರೆ, ಎಸ್ ನಿಜಲಿಂಗಪ್ಪನವರನ್ನು. ಇವರ ಒಂದು ಪೂರ್ಣ ಹೆಸರು ಸಿದ್ದವನಹಳ್ಳಿ ನಿಜಲಿಂಗಪ್ಪ ಆಗಿರ್ತದೆ. ಇವರು ರಾಜ್ಯ ಪುನರ್ರಚನೆಯಾದ ನಂತರ 1956ರಲ್ಲಿ ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. ಇನ್ನು ಇವರು ಸ್ವತಂತ್ರ ಹೋರಾಟ ಮತ್ತು ಕರ್ನಾಟಕದ ಏಕೀಕರಣ ಚಳವಳಿಯಲ್ಲಿ ಕೂಡ ಭಾಗವಹಿಸಿದ್ದರು. ಐ ಆಮ್ ಮೈ ಓನ್ ಮಾಡೆಲ್, ಇದು ಈ ಕೆಳಗಿನ ಯಾವ ಮುಖ್ಯಮಂತ್ರಿಗಳ ಆತ್ಮಚರಿತ್ರೆ ಆಗಿದೆ ಅಂತಕ್ಕಂಥದ್ದು. ಸೊ ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅದು ಆಪ್ಷನ್ ಡಿ ಆಗಿರುತ್ತೆ ಗೆಳೆಯರೆ, ಬಿ ಡಿ ಜತ್ತಿ ಅಂತಕ್ಕಂಥದ್ದು.
ಹೌದಾ. ಇವರು ಮೈಸೂರು ರಾಜ್ಯದ 5ನೇ ಮುಖ್ಯಮಂತ್ರಿ ಮತ್ತು ರಾಷ್ಟ್ರಪತಿಗಳಾಗಿದ್ದರು. ಇನ್ನು ಉಪರಾಷ್ಟ್ರಪತಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಸೊ ಇದಿಷ್ಟಾಗಿತ್ತು ಗೆಳೆಯರೆ ಇವತ್ತಿನ ಒಂದು 10 ಪ್ರಶ್ನೆಗಳು. ಇನ್ನು ಅನ್ಅಕಾಡೆಮಿ ಭಾರತದ ಅತಿ ದೊಡ್ಡ ಕಲಿಕಾ ವೇದಿಕೆಯಾಗಿದ್ದು ಇದಕ್ಕೂ ನೀವು ಕೂಡ ಜಾಯ್ನ್ ಆಗ್ಬೋದಾಗಿರ್ತದೆ. ಸಾಕಷ್ಟು ಮಾಹಿತಿಗಳು ಇಲ್ಲಿ ಲಭ್ಯವಿರುವಂಥದ್ದು. ಸೊ ಯೂಟ್ಯೂಬ್ ಮೂಲಕ ಉಚಿತ ಮಾರ್ಗದರ್ಶನ ಲಭ್ಯವಿದೆ. ಅನ್ಅಕಾಡೆಮಿ ಕ್ಲಾಸ್ಗೆ ಸೇರೋದ್ರಿಂದ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊತೀರಾ. ಸೊ ಸೇರಬೇಕಾದ್ರೆ ರಮೇಶ್ ಲೈವ್ ಅನ್ನುವಂಥ ರೆಫರಲ್ ಕೋಡನ್ನು ಯೂಸ್ ಮಾಡ್ಕೊಂಡು ಜಾಯ್ನ್ ಆಗಿ ನಿಮಗೆ 10% ಡಿಸ್ಕೌಂಟ್ ಸಿಗುವಂಥದ್ದು. ಸೊ ಇಲ್ಲಿ ನೋಡ್ಬೋದು ಪ್ಲಸ್ ಅಥವಾ ಕ್ಲಾಸ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಗೆಟ್ ಸಬ್ಸ್ಕ್ರಿಪ್ಷನ್ ಬರ್ತದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಸ್ಕ್ರಿಪ್ಷನ್ ಪೇಜ್ ಓಪನ್ ಆಗುತ್ತೆ. ಇಲ್ಲೇನು ಮಾಡಿ, ಸೊ 3 ಮಂತ್ಸ್, 6 ಮಂತ್ ಅಥವಾ 1 ಇಯರ್ ಯಾವ ಸಬ್ಸ್ಕ್ರಿಪ್ಷನ್ ಬೇಕೋ ಅದನ್ನು ಚೂಸ್ ಮಾಡ್ಕೋಬೇಕು. ಸೊ ಆಮೇಲೆ ಏನು ಮಾಡಿ, ಎಂಟರ್ ರೆಫರಲ್ ಕೋಡ್ ಅಂತ ಕೇಳುವಲ್ಲಿ ರಮೇಶ್ ಲೈವ್ ಅಂತ ಹಾಕ್ಕೊಳ್ಳಿ, RAMESHLIV ಅಂತ ಕೋಡ್ ಹಾಕ್ಕೊಂಡು ಅಪ್ಲೈ ಬಟನ್ ಪ್ರೆಸ್ ಮಾಡ್ತೀರಾ. ಅವಾಗ ಏನಾಗುತ್ತೆ, ಇವಾಗ ಕೋಡ್ ಈಸ್ ಅಪ್ಲೈಡ್ ಅಂತ ಬರ್ತದೆ. ಇಲ್ಲಿ ಪ್ರೊಸೀಡ್ ಟು ಪೇಮೆಂಟ್ ಅನ್ನುವಂಥ ಬಟನ್ ಮೂಲಕ ನೀವು ಗೂಗಲ್ ಪೇ, ಪೇಟಿಎಮ್ ಅಥವಾ ಯಾವುದರ ಒಂದು ಪೇಮೆಂಟ್ ಮೆಥಡ್ ಮೂಲಕ ಜಾಯ್ನ್ ಆಗ್ಬೋದು. ಸೊ ಜಾಯ್ನ್ ಆಗಿ ಇದರ ಲಾಭವನ್ನು ಪಡ್ಕೊಳ್ಳಿ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಭೇಟಿ ಆಗ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಗೆಳೆಯರೆ. ಸೊ ಥ್ಯಾಂಕ್ ಯು, ಧನ್ಯವಾದಗಳು.